ಹದಿನೇಳರಂದು ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೀವಿ. ಈ ವಿಕಲಚೇತನರು 2007-08 ಸುಮಾರು 10 ವರ್ಷ ದುಡಿದ್ವಿ ಸರ್, ನಾವು ದಯವಿಟ್ಟು ಅದು ಹೇಳ್ತೀವಿ. 10 ವರ್ಷ ಹಿಡಿದು ನಾವು ಪುನರ್ವಸತಿ ಕಾರ್ಯಕರ್ತರು 750 ಮೊದಲಿತ್ತು ಪಂಚಾಯತಿ ಲೆವೆಲ್ ಇರೋದವರಿಗೆ, ತಾಲೂಕದಲ್ಲಿ ಇರತಕ್ಕಂಥ 1800 ಇತ್ತು ಡಿಗ್ರಿಯವರು, ಇವರು ಎಸ್ ಎಲ್ ಸಿ ಅವರು. ಸುಮಾರು 10 ವರ್ಷ ದುಡಿತಾ ಇದ್ದೀವಿ ಸರ್, ಸರ್ಕಾರ ನಮಗೆ ಗೌರವಧನ ಹೆಚ್ಚಳ ಮಾಡ್ತಾ ಇಲ್ಲ. ಆ ಒಂದು ದೇಶಕ್ಕೆ ಕೆಲವೊಂದು ಬೇಡಿಕೆಗಳಿದೆ ಸರ್. 24-26 ವರದಿಯಂತೆ ನಮ್ಮ VRW MRW 24-26 ವರದಿಯಂತೆ ಯಥಾವತ್ತಾಗಿ ಹೆಚ್ಚಳ ಮಾಡಬೇಕು ಗೌರವಧನ ಈಗಿರೋದನ್ನು, ಮತ್ತು ಪುನರ್ವಸತಿ ಕಾರ್ಯಕರ್ತರಿಗೆ ಸ್ಥಾಪಿಸಿ ಅಧಿನಿಯಮ ಸ್ಥಾಪಿಸಿ ನಮಗೆ ಖಾಯಂಗೊಳಿಸ್ಬೇಕನ್ನತಕ್ಕ ಬೇಡಿಕೆ. ಆಮೇಲೆ ಇನ್ನೊಂದು, ನಮ್ಮ VRW ಮಹಿಳಾ VRW ಇದ್ರಂದ್ರೆ ಅವರಿಗೆ ಗರ್ಭಿಣಿ ಇದ್ರಂದ್ರೆ ಅವ್ರಿಗೆ ರಸ ಇರಲಿಲ್ಲ, ಅದಕ್ಕೆ ಗೌರವಧನ ಸಹಿತ ರಸ ಘೋಷಣೆ ಮಾಡ್ಬೇಕಂತಕ್ಕಂಥ ಬೇಡಿಕೆ. ಆಮೇಲೆ ನಮಗೆ ಯಾವುದೇ ಸೆಕ್ಯೂರಿಟಿ ಇಲ್ಲ, ನಾವು ಇವತ್ತು MRW ಇದ್ದೀವಿ, VRW ಇದ್ದೀವಿ, ನಾಳೆ ಏನೋ ಅನಾಹುತ ಆಯ್ತು ಅಂದ್ರೆ ನಮಗೆ ಭವಿಷ್ಯಕ್ಕೆ ಯಾವುದು ಹೆಣ್ಣು ಮಕ್ಕಳಿಗೆ ಏನೂ ಇಲ್ಲ. ಅದಕ್ಕೆ ನಮಗೆ ಸರ್ಕಾರ ಏನಾದರೂ ಮರಣ ಹೊಂದಿದ್ರಂದ್ರೆ VRW MRW 5 ಲಕ್ಷ ಪರಿಹಾರ ಘೋಷಣೆ ಕೊಡ್ಬೇಕಂತಕ್ಕಂಥ ಬೇಡಿಕೆ. ಮತ್ತು ಈಗ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಸಮವಸ್ತ್ರ ಸುಮಾರು ಮೊಬೈಲು ಅದು ಇದು ಕೊಡ್ತಾ ಇದ್ದಾರೆ, ಬಟ್ ನಮ್ಮ ಅಂಗವಿಕಲರ ಕಾರ್ಯಕರ್ತರು ಒಂದು ಪಂಚಾಯತಿಯಲ್ಲಿ 8 ಹಳ್ಳಿ ಸಂಭಾಳಿಸ್ತಕ್ಕಂಥ VRW, ಒಂದು ಹಳ್ಳಿಯಲ್ಲಿ ಒಂದು 4 ಅಂಗನವಾಡಿ ಕಾರ್ಯಕರ್ತರು, 8 ಹಳ್ಳಿ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ, ಬಟ್ ನಮ್ಮ VRW 8 ಹಳ್ಳಿಯನ್ನು ಸಂಭಾಳಿಸಿ ಒಂದು ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರೆ ಅಂತವರಿಗೆ ಮೊಬೈಲ್.